हेलो एवरीवन नानु मोहन कुमार फ्रॉम सीतत्व इवत्तु ई ओंदु वीडियोदल्ली नानु ई ओंदु एपिसोडल्ली नानु फाइंडिंग चेकिंग वेदर नम गिवन नम अंद्रे ओंदु इयर अन्नु इनपुट आगि तगोंडि आ इयर लीप इयर अल्वा अंत चेक माडबेकु अंद्रे गिवन ए इयर चेक वेदर द इयर इस लीप इयर आर् नाट ई ओंदु ಕಾನ್ಸೆಪ್ಟಿಗೆ ಪ್ರೋಗ್ರಾಮ್ ಬರೆಯೋಣ ಸಿ ಪ್ರೋಗ್ರಾಮ್ ಮೊದಲಿಗೆ ಆ್ಯಶ್ ಇನ್ಕ್ಲೂಡ್ ಸ್ಟ್ಯಾಂಡರ್ಡ್ ಇನ್ಪುಟ್ ಔಟ್ಪುಟ್ ಲೈಬ್ರರಿನ ಇನ್ಪುಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇಂಟ್ ಮೇನ್ ಫಂಕ್ಷನ್ ರಿಟರ್ನ್ ಟೈಪ್ ಬಂದು ಇಂಟೀಜರ್ ನೆಕ್ಸ್ಟ್ ಇಂಟ್ ಇಯರ್ ಯೂಸರ್ ಕಡೆಯಿಂದ ಒಂದು ಇಯರ್ ಯಾವುದಾದ್ರೂ ಒಂದು ಇಯರನ್ನು ಇನ್ಪುಟ್ ಆಗಿ ತೊಗೋಬೇಕು ಅದಕ್ಕೋಸ್ಕರ ಇಯರ್ ಅಂತ ಒಂದು ವೇರಿಯಬಲ್ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ ಪ್ರಿಂಟ್ ಎಫ್ ಸ್ಟೇಟ್ಮೆಂಟು ಎಂಟರ್ ಇಯರ್ ಟು ಚೆಕ್ ಲೀಪ್ ಇಯರ್ ಅಂದರೆ ಆ ಒಂದು ಇಯರನ್ನು ಎಂಟರ್ ಮಾಡು ಆ ಇಯರನ್ನು ಅಲ್ವ ಲೀಪ್ ಇಯರ್ ಅಲ್ವ ಅಂತ ಚೆಕ್ ಮಾಡಬೇಕು ಅಂತ ಅದು ಒಂದು ಸ್ಟೇಟ್ಮೆಂಟನ್ನು ಯೂಸರ್ ಕನ್ಸಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಯೂಸರ್ ಕಡೆಯಿಂದ ಇಯರ್ ಇನ್ಪುಟ್ ಕೊಡ್ತಾನೆ ಆ ಇನ್ಪುಟನ್ನು ಇಯರನ್ನು ಒಂದು ವೇರಿಯಬಲ್ ಸ್ಟೋರ್ ಮಾಡ್ಕೊಳ್ಳೋಕ್ಕೋಸ್ಕರ ಸ್ಕ್ಯಾನ್ ಎಫ್ ಮುಖಾಂತರ ಸ್ಕ್ಯಾನ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇಫ್ ಇಯರ್ ಮಾಡ್ಯುಲಸ್ 400 is equal to 0 ಅಂದರೆ ಇಫ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 400 ಎಕ್ಸಾಂಪಲ್ ಬಂದು 1600 2000 2400 ಈ ಒಂದು ಇಯರ್ಸು ಲೀಪ್ ಇಯರ್ಸ್ ಎಕ್ಸಾಕ್ಟ್ ಲೀಪ್ ಇಯರ್ಸ್ ಆಗಿರುತ್ತೆ. ಆದ್ದರಿಂದ ಇಯರ್ಸ್ ಮಾಡ್ಯುಲಸ್ 400 is equal to 0 ಆಗ ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡ್ತೀನಿ ದಟ್ ಇಯರ್ ಇಸ್ ಎನ್ ಲೀಪ್ ಇಯರ್ ಎಲ್ಸ್ ಇಫ್ ಇಯರ್ ಮಾಡ್ಯುಲಸ್ 100 is equal to 0 ಇದೇನಕ್ಕೆ ಬಳಸ್ತೀನಿ ಅಂದರೆ ಈಗ ಎಕ್ಸಾಂಪಲ್ ಬಂದು ನಾಟ್ ಬೈ ಅಂದರೆ 100 ಈಸ್ ನಾಟ್ ಡಿವಿಸಿಬಲ್ ಬೈ 400 ಬಟ್ 100 ಈಸ್ ನಾಟ್ ಎನ್ ಲೀಪ್ ಇಯರ್ ಎಕ್ಸಾಂಪಲ್ ಬಂದು 1900 2100 ಇವೆಲ್ಲ ಲೀಪ್ ಇಯರ್ಸ್ ಅಲ್ಲ. ಆದ್ದರಿಂದ ಪ್ರಿಂಟ್ ಎಫ್ ಎಂಟರ್ ಪರ್ಸೆಂಟೇಜ್ ಡಿ ಈಸ್ ನಾಟ್ ಎನ್ ಲೀಪ್ ಇಯರ್ ಎಲ್ಸ್ ಇಫ್ ಇಯರ್ ಮಾಡ್ಯುಲಸ್ 4 ಈ ಎಲ್ಲ ಇವೆರಡು ಕಂಡೀಷನ್ಸ್ ಆದಮೇಲೆ ಇಫ್ ದಟ್ ನಂಬರ್ ಈಸ್ ಡಿವೈಡೆಡ್ ಬೈ 4 ಎಕ್ಸಾಕ್ಟ್ಲಿ ಡಿವೈಡೆಡ್ ಬೈ 4 ಹೇಳಬೇಕು ಅಂದರೆ 2017 2018 ಅಂದರೆ ಎಕ್ಸಾಂಪಲ್ ಹೇಳಬೇಕು ಅಂದರೆ 2016 2020 2024 ಇವೆಲ್ಲ ಎಕ್ಸಾಕ್ಟ್ಲಿ ಡಿವೈಡೆಡ್ ಬೈ 4. ಆದ್ದರಿಂದ ಈ ಒಂದು ಇಯರ್ ಬಂದು ಲೀಪ್ ಇಯರ್ ಆಗಿರುತ್ತೆ. ಎಲ್ಸ್ ಪ್ರಿಂಟ್ ಎಫ್ ಪರ್ಸೆಂಟೇಜ್ ಡಿ ಇಸ್ ನಾಟ್ ಎನ್ ಲೀಪ್ ಇಯರ್ ಎಕ್ಸಾಂಪಲ್ ಬಂದು 2016 2017 2018 2019 2021 2022 ಇವೆಲ್ಲ ಬಂದು ನಾಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4. ಆದ್ದರಿಂದ ಪ್ರಿಂಟ್ ಎಫ್ ಇಟ್ ಈಸ್ ನಾಟ್ ಎನ್ ಲೀಪ್ ಇಯರ್ ರಿಟರ್ನ್ 0. ನನ್ನ ಮೇನ್ ಫಂಕ್ಷನಿನ ರಿಟರ್ನ್ ಟೈಪ್ ಬಂದು ಇಂಟೀಜರ್ ಆಗಿರೋದ್ರಿಂದ ಒಂದು ಇಂಟೀಜರ್ ವ್ಯಾಲ್ಯೂನ ರಿಟರ್ನ್ ಮಾಡ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಈ ಒಂದು ಪ್ರೋಗ್ರಾಮ್ನ ರನ್ ಮಾಡಿ ನೋಡೋದಾದರೆ ಎಂಟರ್ ಎ ಇಯರ್ ಟು ಚೆಕ್ ಲೀಪ್ ಇಯರ್ ಆರ್ ನಾಟ್ ಫಾರ್ ಎಕ್ಸಾಂಪಲ್ 1600 ಕೊಡ್ತೀನಿ ಇಟ್ ಶುಡ್ ಬಿ ಎ ಲೀಪ್ ಇಯರ್ ಇದೇನು ಫಸ್ಟ್ ಕಂಡೀಷನ್ ಚೆಕ್ ಮಾಡೋಕ್ಕೆ. ಈಗ ಅದೇ ರೀತಿ ಇಟ್ ಈಸ್ ನಾಟ್ ಎ ಲೀಪ್ ಇಯರ್ ಎಕ್ಸಾಂಪಲ್ 1900 ಇಸ್ ನಾಟ್ ಎನ್ ಲೀಪ್ ಇಯರ್ ಬಟ್ ಇಟ್ ಈಸ್ ಡಿವಿಸಬಲ್ ಬೈ 100 ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 100. ಆದ್ದರಿಂದ ಇಟ್ ಈಸ್ ನಾಟ್ ಎನ್ ಲೀಪ್ ಇಯರ್ ಎ ನಂಬರ್ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 100 ಇಸ್ ನಾಟ್ ಎನ್ ಲೀಪ್ ಇಯರ್. ನೆಕ್ಸ್ಟ್ ಇದೇ ರೀತಿ 2016 ನೋಡೋಣ ವಿಚ್ ಈಸ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4. ಇದೇ ರೀತಿ 2017 ನೋಡೋಣ ವಿಚ್ ಈಸ್ ನಾಟ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 4. 2017 ಇಸ್ ನಾಟ್ ಎನ್ ಲೀಪ್ ಇಯರ್. ಇದೇ ರೀತಿ ಯಾವುದಾದ್ರೂ ನಂಬರ್ನ ಇನ್ಪುಟ್ ಹಾಕೊಡಿ ಅದಕ್ಕೆ ಪರ್ಟಿಕ್ಯುಲರ್ ಔಟ್ಪುಟ್ ಬರುತ್ತೆ ಆ ಒಂದು ಇಯರ್ ಲೀಪ್ ಇಯರ್ ಅಲ್ವೋ ಅಂತ. ಇದು ಬಂದು ಫೈಂಡಿಂಗ್ ಟೇಕನ್ ಎ ಇನ್ಪುಟ್ ಇಯರ್ ಆ್ಯಸ್ ಎನ್ ಇನ್ಪುಟ್ ಆ್ಯಂಡ್ ಚೆಕಿಂಗ್ ವೆದರ್ ದ ಇಯರ್ ಈಸ್ ಲೀಪ್ ಇಯರ್ ಆರ್ ನಾಟ್ಗೆ ಒಂದು ಸಿ ಪ್ರೋಗ್ರಾಮ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.